हाय निरीक्षा डार्लिंग, हाय चित्रा। ಪ್ಲೀಸ್, ಇದನ್ನಿಬ್ರು ತಗೊಳ್ಳಿ, ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾನಪ್ಪ ಪ್ಲೀಸ್. ನಾನೇನಂತ ದೊಡ್ಡ ತಪ್ಪು ಮಾಡಿಲ್ಲ ನೋಡಿ. ಇದೇ ಇದೇ ನಮ್ಮ ನಿಮ್ಮ ನಡುವಿನ ಅಂತರ. ನಿಮಗಿದು ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು, ನಮಗೋಸ್ಕರ ಒಂದು ನಿಮಿಷನೂ ನೀವು ಸಿಗ್ತಾ ಇಲ್ವಲ್ಲ ಅಂತ ನಮಗೆ ಬೇಸರ ಆಗ್ತದೆ. ಅದೇ ನಮಗೆ ದೊಡ್ಡ ವಿಷಯ. ಅದು ನಿಮಗೆ ಅರ್ಥ ಆಗಲ್ಲ, ಅದಕ್ಕೆ ಹೀಗೆ ಮಾತಾಡ್ತೀರಿ. ಅದು ನಮಗೆ ಹರ್ಟ್ ಮಾಡುತ್ತೆ. ನಾವಿನ್ನೇನೋ ಮಾತಾಡ್ತೀವಿ, ಅದು ನಿಮಗೆ ಹರ್ಟ್ ಮಾಡುತ್ತೆ. ಹೀಗೆ ಜಗಳ ಶುರುವಾಗೋದು ಇಲ್ಲ, ನಿರೀಕ್ಷೆ ಮುಂದೆ ಜಗಳ ಮಾಡಲ್ಲ ಅಂತ ಹೇಳಿದ್ದೀನಲ್ಲ. ಪ್ಲೀಸ್, ನೀವಿಬ್ಬರು ಈ ಗಿಫ್ಟನ್ನ ತಗೊಳ್ಳಿ, ಇವತ್ತು ಖಂಡಿತ ಕರ್ಕೊಂಡು ಹೋಗ್ತೀನಿ. ನಿಮಗೆ ನಿದ್ದೆ ಬರ್ತಿದೆ ಪಪ್ಪ, ನೀವು ಹೋಗಿ ಮಲ್ಕೊಳ್ಳಿ. ಕರೆಕ್ಟ್, ನನಗೆ ನಿದ್ದೆ ಬರ್ತಾ ಇದೆ, ತುಂಬ ಸುಸ್ತು ಆಗಿದೆ. ಆದರೆ ನಿಮ್ಮಿಬ್ಬರಿಗೂ ನನ್ನ ಮೇಲೆ ಕೋಪ ಇದೆಯಲ್ಲ, ಅದು ಹೋಗಬೇಕಲ್ಲ. ಅದಕ್ಕೆ ನಾನೇ ನಿಮಗೆ ಅಂತ ಹುಡುಕಿ ಈ ಗಿಫ್ಟ್ ತಂದಿದ್ದೀನಿ, ನೀವಿಬ್ಬರು ತಗೋಬೇಕು. ನೋಡಿ, ನನಗೆ ತುಂಬ ನಿದ್ದೆ ಬರ್ತಾ ಇದೆ, ತಡಿಯೋಕ್ಕಾಗ್ತಾ ಇಲ್ಲ. ಆದರೂ ಪ್ರಯತ್ನ ಪಟ್ಟೆ ನಿಮ್ಮನ್ನು ಒಲಿಸ್ಕೊಳಕ್ಕೆ. ನೀವು ಯಾಕೋ ಒಪ್ಕೊಳ್ಳೋ ಹಾಗೆ ಕಾಣ್ತಾ ಇಲ್ಲ, ಸಾರಿ. ಪ್ರಜ್ವಲ್, ನಿಮ್ ಫೋನ್ ಹೊಡ್ಕೋತಿದ್ದ, ನೋಡ್ಬಾರ್ದಾ? ಓ ಗಾಡ್, ಏನಾಯ್ತು? ಆಫೀಸಿಂದ 10 ಮಿಸ್ ಕಾಲ್ ಇದೆ, ಅವಾಗಲೇ ಎಬ್ಸೋದಲ್ವಾ ಚಿತ್ರ? ಎಷ್ಟೋ ದಿವಸದ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರಿ, ಅದಕ್ಕೆ ಎಬ್ಬಿಸ್ಲಿಲ್ಲ. ಆಫೀಸ್ನಲ್ಲಿ ಇದೆಲ್ಲ ಕೇಳ್ತಾರ? ಛೇ, ನೀನು ಅವಾಗಲೇ ಎಬ್ಬಿಸ್ಬೇಕಾಗಿ. ಹಲೋ ಸರ್, ಐ ಆಮ್ ಸಾರಿ ಸರ್. ಯಾ, ಐ ವಿಲ್ ಬಿ ದೇರ್ ಇನ್ 10 ಮಿನಿಟ್ಸ್. ಯಾ ಸರ್, ಸಾರಿ ಸರ್. ಇದೆಲ್ಲ ಬೇಕಿತ್ತ ಪ್ರಜ್ವಲ್? ಬೇಕಿತ್ತ ಅಂತ ಈಗ ಕೇಳ್ಬಿಡ. ನನ್ನ ಬೆಲೆ ಏನು ಅಂತ ನಿನಗೀಗ ಅರ್ಥ ಆಗಲ್ಲ. ನನ್ನ ಯೋಗ್ಯತೆ ಬಗ್ಗೆ ನಿನಗೆ ಅನುಮಾನಗಳಿವೆ. ನಾನು ಏನು ಅನ್ನೋದು ನನಗೀಗ ಸಿಗ್ತಿರೋ ಪ್ರಾಜೆಕ್ಟ್ ಮೂಲಕ ಎಲ್ರಿಗೂ ಗೊತ್ತಾಗುತ್ತೆ, ನಿನಗೂ ಕೂಡ. ನನಗೆ ನಿಮ್ಮ ಬಗ್ಗೆ, ನಿಮ್ಮ ಯೋಗ್ಯತೆ ಬಗ್ಗೆ ಖಂಡಿತ ನಂಬಿಕೆ ಇದೆ. ಆದರೆ ನಾನು ಮಾತಾಡ್ತಿರೋದು ಆರೋಗ್ಯ ದೃಷ್ಟಿಯಿಂದ. ವಯಸ್ಸಲ್ಲಿದ್ದಾಗ ಸಾಧನೆ ಮಾಡಬೇಕು, ವಯಸ್ಸಾದಮೇಲೆ ಆರೋಗ್ಯದ ಕಡೆ ಗಮನ ಕೊಡೋದು, ಆರೋಗ್ಯ ಕಾಪಾಡ್ಕೊಳ್ಳೋದೆಲ್ಲ ಇದ್ದಿದ್ದೆ. ನಾನು ನಿಮ್ಗೆ ಏನು ಹೇಳಿದ್ರು, ಈಗ ನೀವು ಕೆಲಸಕ್ಕೆ ಹೊರಡೋ ಟೈಮು, ನನ್ನೇ ಅಂತೀರಿ. ನೀವು ಕೆಲಸ ಮುಗಿಸ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಓಕೆ, ಮಾತಾಡೋಕ್ಕೆ ಸಮಯ ಸಿಕ್ಕಿದಾಗ ಖಂಡಿತ ಮಾತಾಡೋಣ. ಇಬ್ಬರು ಗಿಫ್ಟ್ಸ್ ಅಕ್ಸೆಪ್ಟ್ ಮಾಡ್ಕೊಂಡ್ರ ಅದು ಮತ್ತೊಂದು ದೊಡ್ಡ ವಿಷಯ ಆಗುತ್ತೆ. ಈಗ ಮಾತಾಡೋದು ಬೇಡ, ನಿಮಗೆ ಟೈಮ್ ಆಗ್ತಿದೆ, ನೀವು ಹೊರಡಿ. ಆ್ಯಕ್ಚುಲಿ ಲೇಟ್ ಆಗಿದೆ ನೋಡು, ನನಗೊಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೇಲೆ ಆಸೆ ಇದೆ. ಅದಕ್ಕೆ ಕಂಪ್ನಿಗೋಸ್ಕರ ಇಷ್ಟೆಲ್ಲ ದುಡಿತಾ ಇರೋದು. ಪ್ರತಿಯೊಂದೂ ನಿಮ್ಮ ಹತ್ರ ಹೇಳ್ಕೊಳೋಕ್ಕಾಗಲ್ಲ, ಇಷ್ಟೆಲ್ಲ ಹೇಳ್ಕೊಂಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ನಾ ತಂದಿರೋ ಗಿಫ್ಟನ್ನ ಒಪ್ಕೊಂಡ್ರೆ ನನಗೂ ಖುಷಿಯಾಗುತ್ತೆ. ನಾನು ಬಂದಾಗಲೂ ನೀವಿನ್ನೂ ಆ ಕವರ್ ಓಪನ್ ಮಾಡಿಲ್ಲ ಅಂದರೆ ಅದನ್ನು ತೊಗೊಂಡೋಗಿ ಮೋರಿಗೆ ಬಿಸಾಕ್ತೀನಿ. ಏನು, ನಿದ್ದೆಯಿಂದ ಎದ್ದ ತಕ್ಷಣ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಲ್ಲ? ನಿದ್ದೆಯಿಂದ ಎದ್ದಿರೋದಕ್ಕೆ ಸರಿಯಾಗಿ ಮಾತಾಡ್ತಾ ಇರೋದು. ನನ್ನ ಸಾಧನೆ ದಾರಿಯಲ್ಲಿ ನಡೆಯೋದಕ್ಕೆ ನೀವೆಲ್ಲ ಸಹಕಾರ ಕೊಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಖಂಡಿತವಾಗ್ಲು, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ನಿಮ್ಮ ಸಾಧನೆ ದಾರಿ ನಿಮಗೆ ಸಿಗಲಿ ಅಂತ ಆಸೆ ಪಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಅಮ್ಮ, ಅಪ್ಪ ಎಲ್ಲ ಹೋಗ್ತಾರ? ಆ್ಯಸ್ ಯೂಶ್ವಲ್ ಆಫೀಸಿಗೆ. ನೀನು ಮಲ್ಕೊಪುಟ್ಟ. Oh.
ಯು ಆರ್ ಲೇಟ್. ಯಾ ಐ ನೋ. ಹಾಯ್. ನಿಮ್ಮ ಹೆಸರು? ಪ್ರಜ್ವಲ್. ಪ್ರಜ್ವಲ್ ಆರ್ ರಾವ್? ಯಾ ಸಾರಿ. Welcome. Welcome, my boy. See, this is my guy. ಇವನ್ಗೆ ಹ್ಯೂಮನ್ ಕಂಪ್ಯೂಟರ್ ಅಂತ ಹೆಸರಿಟ್ಬಿಟ್ಟಿದ್ದೀನಿ. ಎಷ್ಟು ಫಾಸ್ಟ್ ಗೊತ್ತಾಯ್ತಾ? ಪ್ಲೀಸ್ ಪ್ರಜ್ವಲ್. ಐ ಹೋಪ್ ನಾನು ನಿನ್ನ ನಿದ್ರೆ ಹಾಳು ಮಾಡಲಿಲ್ಲ ಅಲ್ಲ. ಸಾರಿ, ನೈಟ್ ಶಿಫ್ಟಿಗೆ ನಾನು ಬರಬೇಕಾಗಿತ್ತು. ಸುಸ್ತಾಗಿತ್ತು, ನಿದ್ದೆ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ, ನಥಿಂಗ್ ಟು ವರಿ. ಮೊದಲೇ ಭೇಟಿಲೇ ತಪ್ಪು. ತಡವಾಗಿ ಬಂದಿದ್ದೀರಾ? ಇವರೇನಾ ನೀವು ಹೇಳ್ತಿದ್ದ ಮನುಷ್ಯ? ಪ್ರತಿಯೊಂದು ತಪ್ಪಿನಿಂದನೇ ಅಲ್ವಾ ಸರ್ ಶುರುವಾಗೋದು? ಮೊದಲೇ ತಪ್ಪು ಮಾಡಿರೋ ಮನುಷ್ಯ ಮುಂದಿನ ದಾರಿನಲ್ಲಿ ತುಂಬ ಹುಷಾರಾಗಿರ್ತಾನೆ. ದಟ್ಸ್ ವಾಟ್ ಐ ಬಿಲೀವ್ ಇನ್. ಮನುಷ್ಯರಿಗೆ ಬುದ್ಧಿ ಜಾಸ್ತಿ ಇತ್ತು ಅಂತಂದರೆ ಬದುಕೋತಾರೆ. ನೀವು ಹೇಳಿದ್ರಿ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಸಾರಿ ಸರ್, ನಾನು ಯಾವ ತಪ್ಪನ್ನು ಮುಚ್ಚಿಡ್ತಾ ಇಲ್ಲ. ಅವರು ಎಷ್ಟಂದ್ರೂ ನನ್ನ ಜನ ಅಲ್ವಾ? ಐ ನೋ ದೆಮ್, ದೇ ಆರ್ ಬ್ರಿಲಿಯಂಟ್. ಅದಕ್ಕೆ ಸಜೆಷನ್ಸ್ ಅಷ್ಟೇ. ನನಗೂ ಪ್ರಜ್ವಲ್ಗೂ ಯಾವುದೇ ರೀತಿಯ ಕನ್ಸಿಡರೇಷನ್ಸ್ ಇಲ್ಲ. ನಾವಿಬ್ರು ತುಂಬ ಪ್ರೊಫೆಷ್ನಲ್ ಆಗಿರ್ತೀವಿ. ಕ್ವಾಲಿಟಿ ವರ್ಕ್ ಬರಲಿಲ್ಲ ಅಂದರೆ ಜಗಳ ಆಡ್ತೀವಿ. ನಾನು ಅವನಿಗೆ ಟ್ರಯಲ್ ಬೇಸಿಸ್ ಮೇಲೆ ಒಂದು ವಾರದಿಂದ ನೈಟ್ ಶಿಫ್ಟ್ನಲ್ಲಿ ಪ್ರಾಜೆಕ್ಟ್ಸ್ ಕೊಟ್ಟಿದ್ದೀನಿ. ಆಬ್ವಿಯಸ್ಲಿ ಮನುಷ್ಯ ಅಲ್ವಾ, ಸುಸ್ತಾಗ್ಬಿಟ್ಟು ನಿದ್ರೆ ಮಾಡಿಬಿಟ್ಟಿದ್ದಾನಷ್ಟೇ. ನೋಡಿ, ನಮಗೆ ಸದಾ ಎಚ್ಚರ ಇರೋ ಮನುಷ್ಯರು ಬೇಕು. ಆಗಾಗ ಕೂಡ ನಿದ್ದೆ ಮಾಡೋರಲ್ಲ. ನಥಿಂಗ್ ಟು ವರಿ ಸರ್. ಖಂಡಿತವಾಗಿ ಪ್ರಜ್ವಲ್ ನಮಗೆ ಬೇಕಾದ ಹಾಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ನಿಲ್ತಾನೆ ಅನ್ನೋ ಕಾನ್ಫಿಡೆನ್ಸು ನನಗಿದೆ. ಏನು ಪ್ರಜ್ವಲ್? ಖಂಡಿತ ಸರ್, ಮೊದಲನೇ ಭೇಟಿಲೇ ನೀವೆಲ್ಲ ನನ್ನ ತಪ್ಪು ತಿಳ್ಕೊಳೋ ಹಾಗಾಗೋಯ್ತು. ಹೊಸ ಪ್ರಾಜೆಕ್ಟ್ಗೋಸ್ಕರ ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಜಸ್ಟಿಫಿಕೇಶನ್ ಕೊಡೋಕೆ ಬರಬೇಡ್ರಿ. ನಿನಗೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ, ಹಾಗೆ ಮಾತಾಡ್ತೀಯಲ್ಲ, ತಪ್ಪದು. ಸಾರಿ ಅಗೇನ್. ಕಮ್ಯುನಿಕೇಷನ್ ಸ್ಕಿಲ್ಲೇ ಗೊತ್ತಿಲ್ವಲ್ರಿ ಮನುಷ್ಯನಿಗೆ. ಐ ಆಮ್ ವೆರಿ ಸಾರಿ ಸರ್. ತಾವು ಕೂಡ ಪ್ರಜ್ವಲ್ನ ಮೊದಲನೇ ಭೇಟಿನಲ್ಲೇ ಹೀಗೆ ಟ್ರೀಟ್ ಮಾಡೋದು ಸ್ವಲ್ಪ. ಓಕೆ, ಐ ವಿಲ್ ಚೆಕ್ ಇಟ್ ಔಟ್. ನಿಮಗೆ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ತಿಳಿದಿದೆಯಾ ಮಿಸ್ಟರ್ ಪ್ರಜ್ವಲ್? ಸಾರಿ, ಗೊತ್ತಿಲ್ಲ. ಓ, ಐ ಸಿ. ನಿಮ್ಮ ಪೂರ್ತಿ ಹೆಸರೇನಂದ್ರೆ? ಪ್ರಜ್ವಲ್ ಆರ್ ರಾವ್. ಓಹೋ, ಪ್ರಜ್ವಲ್ ಆರ್ ರಾವ್. ನೋಡಿ ಮಿಸ್ಟರ್ ಪ್ರಜ್ವಲ್, ನಮಗೆ ನಿಮ್ಮ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು. ನಿಮ್ಮ ತಂದೆಯವ್ರ ಹೆಸರೇನು? ರಾಮಚಂದ್ರ ರಾವ್. ಏನಾಗಿದ್ದಾರೆ ಅವರು? ಅಡ್ವೊಕೇಟ್. ಓ, ದಟ್ಸ್ ಗುಡ್. ತುಂಬ ಸಂಕೋಚ ಸ್ವಭಾವದ ಹುಡುಗ ಅನ್ಸುತ್ತೆ. ಮುಜುಗರ ಪಡ್ಕೋತಿದ್ದಾನೆ ನಿಮ್ಮ ಪ್ರಶ್ನೆಗಳಿಗೆ. ನೀವು ಯೂನಿಫಾರ್ಮಲ್ಲಿ ಬಂದಿದ್ದೀರಲ್ಲ, ಅದೇ ಕಾರಣ ಅಲ್ವಾ ಪ್ರಜ್ವಲ್? ಈ ಥರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮಧ್ಯರಾತ್ರಿ ಬಂದ ತಕ್ಷಣ ಕಮಿಷನರ್ ಎದುರಿಗಿದ್ದಾರೆ. ನೀವು ಯಾರು ಅಂತ ಗೊತ್ತಿಲ್ಲ. CEO SI ಸಾಹೇಬರು ನೀವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಾ ಅಂತಲೇ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುತ್ತೆ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಆದರೆ ನಿಮ್ಮ ಬಗ್ಗೆ ನಮಗೆ ಗೊತ್ತಾಗೋ ತನಕ ನಾವೀಗಲೇ ಏನೂ ಹೇಳೋಕ್ಕಾಗಲ್ಲ. ನನ್ನ ಬಗ್ಗೆ ಗೊತ್ತಾಗೋದಾ? ಗೊತ್ತಾಗೋದು ಅಂದರೆ, ಐ ಮೀನ್, ನಮಗೆ ನಿಮ್ಮ ಬಗ್ಗೆ ನಂಬಿಕೆ ಬಂದ ಮೇಲೆ ಅಂತ. ಹೆದರ್ಕೋಬಿಡಿ ಪ್ರಜ್ವಲ್, ನೆಕ್ಸ್ಟ್ ಟೈಮ್ ಬರುವಾಗ ನಾನು ಯೂನಿಫಾರ್ಮಲ್ಲಿ ಬರೋದಿಲ್ಲ. ವಾಟ್ಸಾಯ್? ನಥಿಂಗ್ ಟು ವರಿ. ನಿಮ್ಮ ಹಾಗೆ ನಾವು ಒಂದು ಟೀಮ್ ಕಟ್ಟೋಣ ಅಂತ. ಇದು ಮೊದಲನೇ ಭೇಟಿ ಆಗಿರೋದ್ರಿಂದ ನಿಮಗೆ ನಾವು ಯಾರ್ಯಾರು ಏನೇನು ಅಂತ ಗೊತ್ತಾಗಬೇಕಲ್ವಾ?
ಇದನ್ನೆಲ್ಲ ಸಿಇಒ ಅವರು ನಿಮಗೆ ತಿಳಿಸ್ತಾರೆ. ಇಟ್ಸ್ ಮೈ ಪ್ಲೆಷರ್ ಸರ್. ಇವರು ಪೊಲೀಸ್ ಕಮಿಷನರ್ ಮಿಸ್ಟರ್ ಬ್ರಿಜೇಶ್ ಅಂತ, ಅವರು ಆರ್ಮಿ ಕಡೆಯವರು, ಲೆಫ್ಟಿನೆಂಟ್ ಜನರಲ್ ಮಿಸ್ಟರ್ ರೇವಪ್ಪ, ಅವರು ಆರ್ಮಿನವರೇ, ಮಿಸ್ಟರ್ ಅರ್ಜುನ ತುಂಗ ಅಂತ. ಇವರು ನಿಮಗೆ ಗೊತ್ತೇ ಇದೆಯಲ್ಲ, ನಮ್ಮ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಅವರು. ಇನ್ನು ಇವರು ಈಗ ತಾನೇ ಪರಿಚಯ ಆಯಿತು, ಪ್ರಜ್ವಲ್ ಆರ್ ರಾವ್. ಅವರು ನಮ್ಮ ಏರಿಯಾ ಎಸ್ ಐ ಮಿಸ್ಟರ್ ಸುನಿಲ್ ಕುಮಾರ್. ಸೊ ನಾನೇನು ತಪ್ಪು ಮಾತಾಡಲಿಲ್ಲ ತಾನೆ, ನೀವು ಆರ್ಮಿಯವರು ಅಂತ ಗೊತ್ತಿರಲಿಲ್ಲ. ನಮ್ಮ ಆಫೀಸ್ಗೆ ಕಮಿಷನರ್ ಯಾಕೆ ಬಂದಿದ್ದಾರೆ ಅಂತ ಅರ್ಥ ಆಗಲಿಲ್ಲ, ಏನೇನೋ ಪ್ರಶ್ನೆ ಮಾಡಿಬಿಟ್ಟೆ. ಇಟ್ಸ್ ಓಕೆ. ನೋಡಿ, ಮೊದಲನೇ ಭೇಟಿನಲ್ಲಿ ನಾವಿಷ್ಟೇ ಹೇಳೋದಕ್ಕಾಗೋದು. ಮುಂದಿನ ಭೇಟಿಗಳಲ್ಲಿ ಹೇಳದ್ನಲ್ಲ, ನಮಗೆ ನಿಮ್ಮ ಬಗ್ಗೆ ನಂಬಿಕೆ ಬಂದಿರಬೇಕು. ಪ್ರಜ್ವಲ್, ಪ್ರಜ್ವಲ್, ಪ್ರಜ್ವಲ್ ಬಂದ್. ಮಿಸಸ್ ಚಿತ್ರಾ ಪ್ರಜ್ವಲ್ ರಾವ್, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬಹುದಾ? ಬಾಗಿಲು ತೆಗೀರಿ. ಯಾರೀ ನೀವು ಇಷ್ಟೊತ್ತಿಗೆ ಬಂದು ಬಾಗಿಲು ತೆಗಿ ಅಂದರೆ ಯಾರೀ ತೆಗಿತಾರೆ? ನನ್ನ ಹೆಸರು ವಸಂತ್ ಕುಮಾರ್ ಅಂತ, ಕ್ರೈಮ್ ಬ್ರ್ಯಾಂಚ್. ಸ್ವಲ್ಪ ಬಾಗಿಲು ತೆಗಿತೀರಾ, ಮಾತಾಡಬೇಕು. ಗಾಬರಿ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್, ನನಗೆ ಅರ್ಥ ಆಗುತ್ತೆ. ಈ ಮಧ್ಯರಾತ್ರಿಲಿ ಒಬ್ಬ ಗಂಡ್ಸು ಬಂದು ಬಾಗಿಲು ತೆಗಿ ಅಂದರೆ ಯಾವ ಹೆಂಗಸು ತೆಗಿಯೋದಿಲ್ಲ. ಪ್ರಜ್ವಲ್ ಆಫೀಸ್ಗೆ ಹೋಗಿದ್ದಾರೆ ಗೊತ್ತಿದೆ ನನಗೆ, ಯಾವುದೊಂದು ವಿಚಾರಣೆ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಪ್ಲೀಸ್ ಕೋಆಪರೇಟ್, ಬಾಗಿಲು ತೆಗೀರಿ. ಐಡೆಂಟಿಟಿ ಕಾರ್ಡ್ ತೋರಿಸಿದ್ರು ಭಯನ ಅನುಮಾನನ? ಸರಿ ಬಿಡಿ, ಕಾಲ ಆಗಿದೆ, ನೀವು ಬಾಗಿಲು ತೆಗಿಬೇಡಿ. ನಾನು ಇಲ್ಲಿಂದಲೇ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಪ್ರಜ್ವಲ್ ಹೇಗೆ? ತುಂಬ ವಿಚಿತ್ರವಾಗಿದೆ ನಿಮ್ಮ ಪ್ರಶ್ನೆ. ಈ ಮಧ್ಯರಾತ್ರಿ ಬಂದು ಪ್ರಜ್ವಲ್ ಹೇಗೆ ಅಂತ ಕೇಳಿದ್ರೆ, ಅಂದ್ರೆ ಇಂಡಿವಿಜುವಲ್ ಆಗಿ ಹೇಗೆ, ಗಂಡನ ಸ್ಥಾನದಲ್ಲಿ ಹೇಗೆ, ಒಬ್ಬ ಮನುಷ್ಯನಾಗಿ ಹೇಗೆ ಅಂತ. ತುಂಬಾ ಒಳ್ಳೆ ಮನುಷ್ಯ, ಯಾರಿಗೂ ಕೆಟ್ಟದನ್ನ ಬಯಸೋರಲ್ಲ. ಇದೆಲ್ಲ ಯಾಕೆ ಕೇಳ್ತಿದ್ದೀರಂತ ಕೇಳಬಹುದಾ? ನನಗೆ ತುಂಬಾ ಆತಂಕ ಆಗ್ತಿದೆ. ಕ್ಷಮಿಸಿ ಮೇಡಮ್, ನಾವು ಪ್ರಶ್ನೆ ಕೇಳೋದಕ್ಕೆ ಮಾತ್ರ ಹಕ್ಕು ಪಡ್ಕೊಂಡಿದ್ದೀವಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಲ್ಲ. ಇದೊಳ್ಳೆ ಚೆನ್ನಾಗಿದೆ ಸರ್, ಮಧ್ಯರಾತ್ರಿಲಿ ಬಂದು ತೊಂದರೆ ಕೊಡ್ತೀರಿ, ನನ್ನ ಗಂಡನ ಬಗ್ಗೆನೇ ಪ್ರಶ್ನೆ ಮಾಡ್ತೀರಿ, ಏನಾಗಿದೆ ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ ಅಂತೀರಿ. ಕ್ರೈಮ್ ಬ್ರಾಂಚ್ನವ್ರಂತ ಬೇರೆ ಹೇಳ್ತಿದ್ದೀರಿ, ಪ್ರಜ್ವಲ್ಗೆ ಏನಾಗಿದೆ? ಯಾಕೆ, ನಿಮ್ಮ ಗಂಡನ ಮೇಲೆ ಅನುಮಾನನ? ಏನಾದರೂ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಾರೆ ಅಂತ? ಹಾಗಲ್ಲ ಸರ್, ಪ್ರಜ್ವಲ್ ನೈಟ್ ಶಿಫ್ಟಿಗೆ ಹೋಗಿದ್ದಾರೆ. ನೀವು ನೋಡಿದ್ರೆ ಹೀಗೆ ಬಂದು ಕ್ರೈಮ್ ಬ್ರಾಂಚ್ನವರು ಅಂತ ಹೇಳಿದ್ರೆ ಗಾಬರಿ ಆಗಲ್ವಾ? ಆಕ್ಸಿಡೆಂಟು ಮತ್ತೊಂದು ಅಂತ ಮನ್ಸು ಯಾವಾಗಲೂ ಕೆಟ್ಟದನ್ನೇ ಮೊದಲು ಯೋಚನೆ ಮಾಡೋದು. ಓ, ಆ ಥರ ಏನಿಲ್ಲ ಬಿಡಿ, ಪ್ರಜ್ವಲ್ ಆರ್ ರಾವ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ. ಇಷ್ಟು ದಿನ ಇಲ್ಲದೆ ಇರೋದು ದಿಢೀರಂತ ಜನರಲ್ ಎನ್ಕ್ವೈರಿ ಅಂತ ಹೇಳಿದ್ರೆ ದಯವಿಟ್ಟು ಅದೇನು ವಿಷಯ ಅಂತ ಹೇಳಿ ಸರ್. ಅಮ್ಮ, ಒಂದು ನಿಮಿಷ ಪುಟ್ಟ ಬಂದೆ. ಒಳಗೆ ಬನ್ನಿ ಸರ್. ಥ್ಯಾಂಕ್ ಯು, ಕೊನೆಗೂ ನೀವು ನನ್ನನ್ನು ನಂಬಿದ್ರಿ. ಸಾರಿ ಸರ್, ನನ್ನ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಮಗಳಿದ್ದಿದ್ರು ಹೀಗೆ ಬಿಹೇವ್ ಮಾಡ್ತೀನಿ. ಪರವಾಗಿಲ್ಲ ಬಿಡಿ, ನೀವೇನು ತಪ್ಪು ಮಾಡಿಲ್ಲ, ಜಸ್ಟಿಫಿಕೇಶನ್ ಕೂಡ ಅವಶ್ಯಕತೆಯೂ ಇಲ್ಲ. ಸೊ ಪ್ರಜ್ವಲ್ನ ನೀವು ಸಂಪೂರ್ಣವಾಗಿ ನಂಬ್ತೀರಿ, ಎಷ್ಟು ವರ್ಷದಿಂದ ಇದೆ ಈ ಸಂಬಂಧ? ಒಂದು ನಿಮಿಷ, ಅವಳನ್ನು ಮಲಗಿಸ್ಬಿಟ್ಟು ಬರ್ತೀನಿ. ಅಮ್ಮ, ಯಾರವರು ಪಪ್ಪನ ಬಗ್ಗೆ ಅಷ್ಟೊಂದು ಕೇಳ್ತಿದ್ರಲ್ಲ,
ಯಾರು ಅಂತ ನನಗೂ ಗೊತ್ತಿಲ್ಲ ಪುಟ್ಟ. ನೀನು ಮಲ್ಕೋ, ವಿಚಾರಿಸ್ಬಿಟ್ಟು ಬೆಳಗ್ಗೆ ಹೇಳ್ತೀನಿ. ಮಲ್ಕೋ ಈಗ. ಕೂತ್ಕೊಳ್ಳಿ. ಅವಳು ನಿಮ್ಮ ಮಗಳ? ಹೌದು. ನಿಮ್ಮ ಮಗಳ ಕಾಣಲ್ಲ, ಸ್ವಲ್ಪ ದೊಡ್ಡವಳ ಕಾಣ್ತಾಳೆ. ನೋಡಿ, ಇದು ನಮ್ಮ ಪರ್ಸನಲ್ ಮ್ಯಾಟರ್ಸ್. ನಿಮ್ಮ ಇಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋ ಅಗತ್ಯ ಇಲ್ಲ ಅನ್ಕೋತೀನಿ. ಸಾರಿ, ನನಗನ್ಸಿದ್ದು ಕೇಳಿದೆ ಅಷ್ಟೇ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ. 10 ವರ್ಷ ಆಯಿತು ಮದುವೆ ಆಗಿ. ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಸಮಯ ಸಾಕು ಬಿಡಿ. ಇದುವರೆಗೂ ಪ್ರಜ್ವಲ್ ಕೋರ್ಟು ಕೇಸು ತಪ್ಪು ಮಾಡಿ ಸಿಕ್ಕಾಕೊಂಡಿರೋದು ಅಂಥದ್ದೇನು ಇಲ್ಲ ಅಲ್ಲ. ನೋಡಿ, ನೀವು ತುಂಬ ಪ್ರಶ್ನೆ ಮಾಡೋದೇ ನನ್ನ ಕೆಲಸ. ಸಾರಿ, ಮಧ್ಯರಾತ್ರಿಲಿ ಬಂದು ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀವಿ, ಒಪ್ಕೋತೀನಿ. ಆದರೆ ಬೆಳಗ್ಗೆವರೆಗೂ ಕಾದಿದ್ದು ಬಂದು ನನ್ನ ಕೆಲಸ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡೋದಿಲ್ಲ. ಅದು ಯಾವಾಗ ಹೇಳುತ್ತೆ ಆಗ ನಾನು ಆ ಕೆಲಸ ಮಾಡಬೇಕಾಗತ್ತೆ. ದಯವಿಟ್ಟು ನಾನು ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡಿ, ಕ್ರಾಸ್ ಕ್ವಶನ್ ಮಾಡಬೇಡಿ. ಪ್ರಜ್ವಲ್ ಆರ್ ರಾವ್ ಕೋರ್ಟ್ ಕೇಸ್ ಅಂತ ಅಲ್ದಿಲ್ಲ, ಯಾವುದೇ ತಪ್ಪು ಮಾಡಿಲ್ಲ ಅಲ್ಲ. ಇಲ್ಲ, ಅಂಥವೆಲ್ಲ ಏನೂ ಇಲ್ಲ. ಗುಡ್. ಒಂದು ಕೊನೆ ಪ್ರಶ್ನೆ. ಪ್ರಜ್ವಲ್ ಆರ್ ರಾವ್, ಆರ್ ರಾವ್ ಅಂದರೆ ತಂದೆ ಹೆಸರು, ಏನು ಅಂತ ನಾನು ತಿಳ್ಕೊಬೋದಾ? ರಾಮಚಂದ್ರ ರಾವ್ ಅಡ್ವೊಕೇಟ್ ಆಗಿದ್ದಾರೆ. ಅಚ್ಚಾ ಅಚ್ಚಾ, ಅಡ್ವೊಕೇಟ್ ರಾಮಚಂದ್ರ ರಾವ್. ಎಸ್ ಎಸ್, ಐ ರಿಮೆಂಬರ್. ಆ ಮನುಷ್ಯ ಚೆನ್ನಾಗಿ ಪರಿಚಯ ನನಗೆ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಆದರೆ ಒಂದು ಪ್ರಶ್ನೆ, ನೀವು ನಿಮ್ಮ ಅತ್ತೆ ಮಾವನ ಜೊತೆ ಇಲ್ಲ ಅಲ್ಲ?